ನನ್ನ ಜೀವನ, ನಾನು ಮಾಗಡಿ ಪಟ್ಟಣದ ಹೊಸಪೇಟೆ ಗ್ರಾಮದಲ್ಲಿ ಹುಟ್ಟಿದವನು. ನಮ್ಮ ತಂದೆ ತಾಯಿ ಮಾಗಡಿಯ ಮತ್ತು ಲಕ್ಷ್ಮಮ್ಮ. ನಮ್ಮ ತಂದೆ ತಾಯಿ ಅಷ್ಟು ವಿದ್ಯಾವಂತರಲ್ಲ, ಆದರೂ ಶೈಕ್ಷಣಿಕವಾಗಿ ವಿಷಯ ತಿಳಿದಿದ್ದಂಥವ್ರು. ನಾನು ಪ್ರಾಥಮಿಕ ಶಿಕ್ಷಣವನ್ನು ಹೊಸಪೇಟೆಯಲ್ಲಿ ಮಾಡಿ, ಪ್ರೌಢ ಶಿಕ್ಷಣವನ್ನು ಮಾಗಡಿ ಹೈಸ್ಕೂಲ್ನಲ್ಲಿ ಮಾಡಿ, ತದನಂತರ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬರೋ ಸಮೀಕಾಗಲೇ ನಾನು 70 ಅಷ್ಟೊತ್ತಿಗೆ ಒಳ್ಳೆಯ ಕಬಡ್ಡಿ ಆಟಗಾರ, ಕಬಡ್ಡಿ ಕೆಂಪೇಗೌಡರ ಹೆಸರಿನಲ್ಲಿ ಕಬಡ್ಡಿ ತಂಡವನ್ನು ಕಟ್ಟಿ ಇಡೀ ರಾಜ್ಯ ಪ್ರವಾಸ ಮಾಡಿ ನಾವು ಕಬಡ್ಡಿಯಿಂದ ರಾಜಕೀಯ ಪ್ರವೇಶ ಮಾಡಿದವರು. ತದನಂತರ ಬೆಂಗಳೂರಿಗೆ ಬಂದಮೇಲೆ ಇಲ್ಲಿಯ ಹೋರಾಟ ವಿಜ್ಞಾನ ಕಾಲೇಜಿನಲ್ಲಿ ಕಾರ್ಯದರ್ಶಿ, ಆಮೇಲೆ ಅಧ್ಯಕ್ಷ, ಅಲ್ಲಿ ಡಿಗ್ರಿ ಮುಗಿದ ಮೇಲೆ ಸೆಂಟ್ರಲ್ ಕಾಲೇಜಲ್ಲಿ ಮಾಸ್ಟರ್ ಡಿಗ್ರಿ ಸೇರಿ, ಮಾಸ್ಟರ್ ಡಿಗ್ರಿನಲ್ಲೂ ಕೂಡ MSc ಸ್ಟ್ಯಾಟಿಸ್ಟಿಕ್ಸ್ಗೆ ಸೇರಿದಂಥವ್ರು. ಆದರೆ ಕಾರಣಾಂತರದಿಂದ ಆ ಸಮೀಕಾಗಲೇ ಹೆಚ್ಚು ಹೋರಾಟಗಳಲ್ಲಿ ಭಾಗಿಯಾಗಿದ್ದರಿಂದ ನನ್ನ ವಿದ್ಯಾಭ್ಯಾಸ ಕುಂಠಿತವಾಯಿತು. ಆದರೂ ಮತ್ತೆ LLB ಸೇರಿದೆ, 2 ಲಾ ಮಾಡಿದೆ, ಆದರೆ ಲಾ ಪೂರ್ತಿ ಮಾಡೋಕ್ಕಾಗಲಿಲ್ಲ. ಅಷ್ಟೊತ್ತಿಗೆ ನಾನು ಪೂರ್ಣ ಪ್ರಮಾಣವಾಗಿ ಯುವಕ ಕಾಂಗ್ರೆಸ್ಸಿನ ಸಂಘಟನೆಗೆ ಬಂದೆ, ರಾಜ್ಯ NSA ಅಧ್ಯಕ್ಷನಾಗಿ ಕೆಲಸ ಮಾಡಿ, ತದನಂತರ ಯುವಕ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜ್ಯ ಮಟ್ಟದ ರಾಜಕೀಯಕ್ಕೆ ಇಂದಿರಾ ಗಾಂಧಿ ಮತ್ತು ದೇವರಾಜ್ ಅರಸರವರ ಒಂದು ಸಿದ್ಧಾಂತ ಮತ್ತು ಅವರ ಒಂದು ಪ್ರೇರಣೆ ಮೇಲೆ ಕಾಂಗ್ರೆಸ್ ಸೇರಿದೆ. ಅವರ ಒಂದು ದಕ್ಷತೆ, ಪ್ರಾಮಾಣಿಕತೆ ಮತ್ತು ಅವರ ಕಾರ್ಯವೈಖರಿಯನ್ನು ಮೆಚ್ಚಿ ಅವರ ಜನಮನ್ನಣೆಯನ್ನು ಅರ್ಥ ಮಾಡಿಕೊಂಡು ಕಾಂಗ್ರೆಸ್ ನಾಯಕರುಗಳ ಚರ್ಚೆ ಮಾಡಿ ಅವರನ್ನು ಪಕ್ಷಕ್ಕೆ ತರೋದರಲ್ಲಿ ನಾವು ಕಾರಣಕರ್ತನಾದೆ. ಅಂದರೆ ನಾನೇ ಮಾಡಿದೆ ಅಂತ ಹೇಳೋವಂಥ ಮಟ್ಟಕ್ಕಲ್ಲ, ನಾನು ಒಬ್ಬ ಅದರಲ್ಲಿ ಭಾಗಿಯಾಗಿದೆ. ಅವರು ಬಂದ ಮೇಲೆ ಇವತ್ತು ಸಂತೋಷ ಆಗ್ತಾಯಿದೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, ಹೋರಾಟ ನಡೀತು, BJPಯ ಅನೇಕ ಭ್ರಷ್ಟಾಚಾರವನ್ನು ಬಯಲು ಮಾಡಿ, ಅವರ ಸ್ವಜನ ಪಕ್ಷಪಾತ ಭ್ರಷ್ಟಾಚಾರ ಬಯಲು ಮಾಡಿದ ಮೇಲೆ ಜನತೆ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿದ್ರಿಂದ ಇವತ್ತು ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದರು. ಇವತ್ತು ಜನ ಬಹಳಷ್ಟು ಸಮೃದ್ಧಿಯಾಗಿ, ಸಂತೋಷವಾಗಿ, ಭ್ರಷ್ಟಾಚಾರ ರಹಿತವಾಗಿ, ಕೋಮುಗಲಭೆಯ ರಹಿತವಾಗಿ ಸರ್ಕಾರ ನಡೀತಾ ಇದೆ. ಈ ರಾಜ್ಯದಲ್ಲಿ 5 ಕಂಪ್ಲೀಟ್ ಮಾಡಿದಂಥ ಮುಖ್ಯಮಂತ್ರಿಗಳಲ್ಲಿ ಸಿದ್ದರಾಮಯ್ಯನವರು ಕೂಡ ಒಬ್ಬರಾಗ್ತಾ ಇದ್ದಾರೆ ಅನ್ನೋದೊಂದು ಹಿರಿಮೆ. ಈ ಸಂದರ್ಭದಲ್ಲಿ ನನ್ನ ಸಂತೋಷ, ಈ ಇರ್ತಕ್ಕಂಥ ಈ ಕೊನೆ ಸಂದರ್ಭದಲ್ಲಿ ನನಗೂ ಒಂದು ಅವಕಾಶ ಕೊಡ್ತೀನಿ ಅಂತ ಹೇಳಿದ್ದಾರೆ, ಅದು ನನಗೆ ಹಿರಿಮೆಯನ್ನು ತಂದಿದೆ, ಸಂತೋಷವನ್ನು ಕೊಟ್ಟಿದೆ. ನಂದು ಹೋರಾಟ ಜೀವನ, ಚಿಕ್ಕದ್ರಿಂದನೂ ಅಷ್ಟೇ ನಂದು ಹೋರಾಟ ಜೀವನ. ಅದರಿಂದ ನನಗೆ ಸಮಚಿತ್ತ, ನಾನು ಸ್ಪೋರ್ಟ್ಸಿಂದ ಬಂದವನು, ಅದರಿಂದ ಸೋಲು ಗೆಲುವನ್ನು ಸಮಭಾವನೆಯಿಂದ ತಗೊಂಡಿರೋದರಿಂದ ನನಗೆ ಯಾವುದೇ ಆ ಥರದಾದಂಥ ಭಾವನೆ ಬಂದಿಲ್ಲ. ನಂದು ನಾನಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದೇನೆ, NSA ಮಾಡಿದ್ದೇನೆ, NSSL ಮಾಡಿದ್ದೇನೆ, ಕ್ಯಾಂಪ್ಗಳು ಮಾಡಿದ್ದೇನೆ, NCCನಲ್ಲಿ ಮೌಂಟೇನಿಯರಿಂಗ್ ಕೋರ್ಸು 68 ನಾನು ಡಾರ್ಜಿಲಿಂಗ್ನಲ್ಲಿ ತೇನ್ಸಿಂಗ್ ಮೌಂಟೇನಿಯರಿಂಗ್ ಕೋರ್ಸ್ 1 ಮಾಡಿದ್ದೇನೆ. ಮಾಗಡಿನಲ್ಲಿ ಓದಿ ಬೆಂಗಳೂರಿಗೆ ಬಂದಾಗ ನಮ್ಮ ತಂದೆ ಓದೋದು ಬೇಡ, ಕೆಲಸಕ್ಕೆ ಸೇರು ಅಂತ ಹೇಳ್ತಾರೆ. ಅಂಥದ್ರಲ್ಲಿ 1 ಲೇಟ್ ಆಗಿತ್ತು. ಬಂದು ನಾನು ಸೈನ್ಸ್ ಕಾಲೇಜ್ನಲ್ಲಿ OP ಇಸ್ರೇಲ್ ಅವ್ರನ್ನ ಕೇಳಿದೆ, ನಾನು ಡಿಗ್ರಿ ಮಾಡಬೇಕು, ದಯಮಾಡಿ ನನಗೆ ಸೀಟ್ ಕೊಡಿ ಅಂದಾಗ ಸಂತೋಷಪಟ್ಟು, ಯಾವುದು ಒತ್ತಪ್ಪ, ಅದು PCM ಬೇಕು ಅಂದೆ. PCM ಇಲ್ಲ, ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ ಇದ್ರು, ನೀವು ಯಾವುದೆಲ್ಲ ಕೊಡಿ ನಾನು ಓದಬೇಕು ಅಂದಾಗ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡು ಹೋದೆ. ಇವತ್ತು ನನಗೆ ಸಂತೋಷ ಆಯಿತು. ವಿದ್ಯೆಯ ಒಂದು ಮಹತ್ವ ಏನು ಅನ್ನೋದು ನನಗೆ ಮನವರಿಕೆ ಆಯಿತು. ಯಾಕೆ ಅಂತ ಹೇಳಿದ್ರೆ, ನಾನು ಬೆಂಗಳೂರಿಗೆ ಬಂದು ವಿದ್ಯಾಭ್ಯಾಸ ಮಾಡದೇ ಇದ್ದರೆ, ಈ ವಿದ್ಯಾರ್ಥಿ ಸಂಘಟನೆಯಲ್ಲಿ ಭಾಗಿಯಾಗ್ತಾ ಇದ್ದರೆ, ಯುವಕ ಕಾಂಗ್ರೆಸ್ಗೆ ಪ್ರವೇಶ ಮಾಡದೇ ಇದ್ದರೆ ನಾನು ರಾಜಕೀಯದಲ್ಲಿ ಬೆಳೆಯೋಕ್ಕಾಗ್ತಿರಲಿಲ್ಲ. ರಾಷ್ಟ್ರ ಯಾವ ಕಡೆ ಹೋಗ್ತಾ ಇದೆ, ರಾಜ್ಯ ಏನಾಗ್ತಾ ಇದೆ, ರಾಜಕೀಯ ಅಂದರೆ ಕೆಲವು ಜನಕ್ಕೆ ರಾಜಕೀಯ ಅಂದರೆ ಎಲ್ಲೂ ಕೆಲಸ ಇಲ್ಲದವ್ರು ಇಲ್ಲಿ ಬರಬೇಕು ಅನ್ನೋ ಬರ್ತಾರೆ ಅನ್ನೋ ಒಂದು ಅಭಿಪ್ರಾಯ ಬರ್ತಾ ಇದೆ. ಅದು ಹೋಗಬೇಕು. ರಾಜಕೀಯನೂ ಕೂಡ ಈ ದೇಶದ ಪರಿವರ್ತನೆಗೆ, ದೇಶದ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡೋವಂಥ ಜನ ಬರಬೇಕು ಅಂತಕ್ಕಂಥದ್ದು ನನ್ನ ಆಶಯ. ಎಲ್ಲ ಕ್ಷೇತ್ರದಲ್ಲೂ ಇರ್ತಕ್ಕಂಥವ್ರು ರಾಜಕೀಯ ಪ್ರವೇಶ ಮಾಡಬೇಕು. ಇವತ್ತಿನ ದಿನದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜ್ಯಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾಂಗ, ಈ 4 ಕೂಡ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ 4 ಪಿಲ್ಲರ್ ಇದ್ದಾಗೆ.
ಇವೆಲ್ಲ ಕೂಡ ಅವಶ್ಯಕವಾದದ್ದು. ಮೊದಲು ಮೂರು ಹೇಳ್ತಿದ್ದ, ಇವತ್ತಿನ ಪರಿಸ್ಥಿತಿಯಲ್ಲಿ ಪತ್ರಿಕಾರಂಗ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು. ಅದರಲ್ಲೂ ಇವತ್ತಿನ ಅತಿ ವೇಗದ ಯುಗದಲ್ಲಿ ಈ ವ್ಯವಸ್ಥೆ ಏನಿದೆ ನೀವು ಮಾಡ್ತಾ ಇರ್ತಕ್ಕಂಥದ್ದು, ಇಂಟರ್ನೆಟ್ನಲ್ಲಿ ಬರ್ತಕ್ಕಂಥದ್ದು, ಇದು ಬಹಳ ಅವಶ್ಯಕ, ಭಾಳ ಜನರ ಸೇರುವಂಥದ್ದು. ಈಗಾಗಲೇ ದಾವಣಗೆರೆಯಲ್ಲಿ ಯಶಸ್ವಿ ಕಂಡಿದ್ದಾರೆ, ವಿಸ್ತಾರ ಮಾಡ್ತಾ ಇದ್ದಾರೆ. ಇದು ನಾಡಿನ ಜನತೆಗೆ ಉತ್ತಮವಾದಂಥ ವಿಷಯಗಳನ್ನು ತಿಳಿಸ್ಲಿ, ನಾಡು ಕಟ್ಟೋದರಲ್ಲಿ ಮಾಧ್ಯಮನೂ ಕೂಡ ಸಹಾಯ ಮಾಡಲಿ ಅಂತ ನಾನು ಆಲೋಚಿಸ್ತೇನೆ.